ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಸಂವಿಧಾನ ಅಂತ ಸಂವಿಧಾನದ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರ ಜೀವನ ಅತ್ಯಂತ ಬಹಳ ಶೋಷಣೆಗಳಿಗೆ ಮತ್ತೆ ಸಂಘರ್ಷಗಳಿಗೆ ಮತ್ತೆ ಜೀವನದಲ್ಲಿ ಅವಮಾನಗಳನ್ನು ಅವರು ಎದುರಿಸ್ತಾ ಬಂದರು. ನಮ್ಮ ದೇಶದಲ್ಲಿ ಸಂವಿಧಾನ ಅಂತಕ್ಕಂಥದ್ದು ನಮ್ಮದೇ ಸಂವಿಧಾನ ಅಂತಕ್ಕಂಥದ್ದು ನಮಗೆ ಇರಲಿಲ್ಲ. ಲಿಂಗಣ್ಣ ಅವರು ಬಹಳ ಸವಿಸ್ತಾರವಾಗಿ ಹೇಳಿದರು, ಬ್ರಿಟಿಷರು ನಿಮಗೆ ಸ್ವತಂತ್ರ ಕೊಡ್ತೀವಿ, ಪರಿಪೂರ್ಣ ಸ್ವತಂತ್ರ ಅಲ್ಲ, ಸ್ವತಂತ್ರ ಕೊಡ್ತೀವಿ ನಿಮಗೆ, ಕೆಲವಾರು ಹಕ್ಕುಗಳು ಕೊಡ್ತೀವಿ ಅಷ್ಟೇ ಅಂತಕ್ಕಂಥ ಮಾತನ್ನು 1909 ಇಸ್ವಿಯಿಂದಲೂ ಹೇಳ್ಕೊಂಬಂದರು. 1919 ಇಸ್ವಿಯಲ್ಲಿ ವಿಶ್ವದ ಮಹಾಯುದ್ಧ 1ನೇ ಮಹಾಯುದ್ಧ ಆಯಿತು. ಆ ಒಂದು ಸಂದರ್ಭದಲ್ಲಿ ನಮಗೆ ನಿಜಕ್ಕೂ ಕೂಡ ನಾವು ಕೆಲವಾರು ಹಕ್ಕುಗಳನ್ನು ಕೊಡ್ತೀವಿ, ಆದರೆ ತಾವೆಲ್ಲರೂ ಕೂಡ ಭಾರತದ ಸೈನಿಕರು ಏನಿದ್ದಾರೆ ತಾವೆಲ್ಲರೂ ಕೂಡ ವಿಶ್ವದ ಮಹಾಯುದ್ಧ ಏನಾಯಿತು 1ನೇ ಮಹಾಯುದ್ಧ ಅದರಲ್ಲಿ ನಮ್ಮ ದೊಡ್ಡ ಕೈ ಜೋಡಿಸಬೇಕು ಅಂತಕ್ಕಂಥ ಮಾತನ್ನು ಬ್ರಿಟಿಷರು ಹೇಳಿದರು. ಭಾರತೀಯರು ನಮಗೆ ಸ್ವತಂತ್ರ ಪರಿಪೂರ್ಣ ಅಲ್ಲದಿದ್ರು ಕೆಲವಾರು ಹಕ್ಕುಗಳು ಸಿಗ್ತವೆ, ಹಕ್ಕುಗಳಾದರೂ ಸಿಗುತ್ತೆ ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಬ್ರಿಟಿಷರೊಡನೆ ಕೈ ಜೋಡಿಸಿ ಲಕ್ಷಾಂತರ ಸೈನಿಕರು ಭಾರತೀಯ ಯೋಧರು ಆ ಒಂದು ಸಂದರ್ಭದಲ್ಲಿ 1ನೇ ಮಹಾಯುದ್ಧದಲ್ಲಿ ಭಾಗವಹಿಸಿ ಪ್ರಾಣತ್ಯಾಗ ಮಾಡಿದರು. 1927 ಸೈಮನ್ ಕಮಿಷನ್ ಅಂತ ಹೇಳಿಬಿಟ್ಟು ಬ್ರಿಟಿಷ್ ಅವರು ಮಾಡ್ತಾರೆ, ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅದರಲ್ಲಿ ಭಾರತೀಯರ ಮತ್ತು ಭಾರತೀಯತೆಯನ್ನು ಪ್ರತಿನಿಧಿಸ್ತಕ್ಕಂಥ ಒಂದು ಅಂಶಗಳಾಗಲಿ ಒಬ್ಬ ಅಭ್ಯರ್ಥಿಯೂ ಕೂಡ ಅದರಲ್ಲಿ ಇರಲಿಲ್ಲ. ಆ ಒಂದು ಕಮಿಷನ್ನಲ್ಲಿ ಅದು ಮುರಿದ್ಬಿದ್ದೋಗುತ್ತೆ. ಅದು ತದನಂತರ ದುಂಡು ನಿವೇದಿ ಸಭೆ ಆಗುತ್ತೆ, ಗಾಂಧಿ ಇರ್ವಿನ್ ಪ್ಯಾಕ್ಟ್ ಅಂತ ಮಾಡ್ತಾರೆ, ಅವೆಲ್ಲವೂ ಕೂಡ ವಿಫಲ ಆಗುತ್ತೆ. ಕೊನೆಗೆ 1935 ಇಂಡಿಯನ್ ಗೌರ್ಮೆಂಟ್ ಆ್ಯಕ್ಟ್ 1935 ಅಂತ ತರ್ತಾರೆ, ಅದನ್ನೇ ನಡೆಸ್ಕೊಂಡು ಹೋಗ್ತಾರೆ. 1942 ಭಾರತ ಬಿಟ್ಟು ತೊಲಗಿ ಇವು ಬ್ರಿಟಿಷರಿಂದ ನಮ್ಗೆ ಎಂದು ಪರಿಪೂರ್ಣ ಸ್ವಾತಂತ್ರ್ಯ ಸಿಗೋಕ್ಕೆ ಸಾಧ್ಯ ಇಲ್ಲ, ನಮಗೆ ಅರ್ಧಂಬರ್ಧ ಹಕ್ಕುಗಳು ಬೇಡ, ಪರಿಪೂರ್ಣ ಸ್ವಾತಂತ್ರ್ಯ ಬೇಕು ಅಂತ ಹೇಳಿಬಿಟ್ಟು ಮಹಾತ್ಮ ಗಾಂಧಿಯವರು ಭಾರತ ಬಿಟ್ಟು ತೊಲಗಿ ಅಂತಕ್ಕಂಥ ಕರೆಯನ್ನು ಕೊಡ್ತಾರೆ. ಕರೆಯನ್ನು ಕೊಟ್ಟ ನಂತರ 1947 ಆಗಸ್ಟ್ 15 ನಮಗೆ ಸ್ವಾತಂತ್ರ್ಯ ಸಿಗುತ್ತೆ. ಆದರೆ ನಮ್ಮದೇ ಆದಂಥ ಒಂದು ಸಂವಿಧಾನ ಇಲ್ಲ ಅಂತ ಒಂದು ಸಮಯ ಅದು. ಲಿಂಗಣ್ಣ ಅವ್ರು ಹೇಳಿದರು, ಎಲ್ಲರೂ ಈ ದೇಶದ ಮಹಾನ್ ನಾಯಕರ ಮುಂದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೇಳ್ತಾರೆ, ಎಲ್ಲಿ ನಮ್ಮ ದೇಶವನ್ನು ಆಳ್ಲಿಕ್ಕೆ ಸಂವಿಧಾನ, ಎಲ್ಲಿ ನಮ್ಮದೇ ಒಂದು ಸಂವಿಧಾನ, ಎಲ್ಲಿ ನಮ್ಮ ಭಾರತೀಯರನ್ನು ರಕ್ಷಣೆ ಮಾಡ್ತಕ್ಕಂಥ ಸಂವಿಧಾನ, ಎಲ್ಲಿ ಹಕ್ಕುಗಳಲ್ಲಿ ನಮ್ಮ ಕರ್ತವ್ಯಗಳಿಗೇನು ಅಂತಕ್ಕಂಥ ಪ್ರಶ್ನೆಗೆ ಉತ್ತರ ಇರಲಿಲ್ಲ ಆ ಸಮಯದಲ್ಲಿ. ಅವಾಗ ಇಂಡಿಯನ್ ಗೌರ್ಮೆಂಟ್ ಆಕ್ಟ್ 1935 ಏನು ಮಾಡಿದ್ರು ಬ್ರಿಟಿಷರು, ಅದರಲ್ಲೇ ಕೆಲವಾರು ತಿದ್ದುಪಡಿಗಳನ್ನು ಮಾಡಿಕೊಂಡು ಆಡಳಿತವನ್ನು ಮಾಡಲಿಕ್ಕೆ ಶುರು ಮಾಡ್ತಾರೆ. ಕರಡು ಸಮಿತಿ ಒಂದು ರಚನೆ ಆಗುತ್ತೆ, ಅದರಲ್ಲಿ 6 ಸದಸ್ಯರಿರ್ತಾರೆ, ಅಂಬೇಡ್ಕರ್ ಅವ್ರನ್ನ ಅಧ್ಯಕ್ಷರನ್ನಾಗಿ ಮಾಡ್ತಾರೆ. ಅದರಲ್ಲಿ 5 ಕೂಡ ಯಾರು ಕೂಡ ಈ ಒಂದು ಸಮಿತಿಯ ಒಂದು ಕಾರ್ಯಕ್ರಮಗಳಲ್ಲಿ ಕಾರ್ಯವೈಖರಿಯಾಗಲಿ ಸಕ್ರಿಯವಾಗಿ ಪಾಲ್ಗೊಳ್ಳೋದಿಲ್ಲ. ಅಂಬೇಡ್ಕರ್ ಅವರೊಬ್ಬರೇ, ಅವ್ರಿಗೊಂದು ಸಿಬ್ಬಂದಿ ಕೂಡ ಇರಲ್ಲ ಆಫೀಸಲ್ಲಿ. ಒಂದು ಅವರು ರಚನೆ ಮಾಡ್ಬೇಕಾದ್ರೆ, ಪುಸ್ತಕವನ್ನು ಬರಿಬೇಕಾದ್ರೆ ಒಂದು ಸಿಬ್ಬಂದಿ ಅವ್ರಿಗೊಂದು ಸಹಾಯ ಕೂಡ ಇರಲ್ಲ. ಅವರು ಒಬ್ಬರೇ ರಾತ್ರಿ ಹಗಲು ಕುಳಿತು ಸಂವಿಧಾನವನ್ನು ರಚನೆ ಮಾಡ್ತಾರೆ. ಬಹಳ ಒಂದು ಸವಿಸ್ತಾರ, ವಿಶ್ವದಲ್ಲಿ ಬಹಳ ಒಂದು ಸವಿಸ್ತಾರವಾದ ಸಂವಿಧಾನ ಅಂತ ಹೇಳಿದ್ರೆ ಭಾರತದ ಸಂವಿಧಾನ. ಇವತ್ತು 2 ಪ್ರತಿಗಳಲ್ಲಿದೆ, ಇವತ್ತು ಹಿಂದಿ ಮತ್ತು ಇಂಗ್ಲೀಷಲ್ಲಿ. ಸಂವಿಧಾನದಲ್ಲಿ ನಾವು ಏನು ಹಕ್ಕುಗಳು, ನಾವಿವತ್ತು ನಾವೆಲ್ಲರೂ ಕೂಡ ಸ್ವತಂತ್ರ ನಾವು ಅನುಭವಿಸ್ತಾ ಇದ್ದೀವಿ ಈ ದೇಶದಲ್ಲಿ, ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರ ಜೀವನ ಕಾಲದಲ್ಲಿ ಏನು ಕಷ್ಟಗಳು, ಶೋಷಣೆಗಳು, ಭಾರತೀಯರ ಕಡು ಬಡವರು, ದೀನ ದಲಿತರು, ಹಿಂದುಳಿದವರು, ಸಾಮಾನ್ಯ ವರ್ಗದವರು ಏನು ಕಷ್ಟಗಳು ಪಡ್ತಾ ಇದ್ರು, ಆ ಕಷ್ಟಗಳಿಗೆ ಉತ್ತರ ಕೊಟ್ಕೊಂಡು ಸಂವಿಧಾನದಲ್ಲಿ ಹೋದರು. ಆ ಉತ್ತರಗಳ ಪ್ರತಿರೂಪವೇ ಇವತ್ತು ಸಂವಿಧಾನ. ಅಂಬೇಡ್ಕರ್ ಅವರು ಸರ್ವೇ ಸಾಮಾನ್ಯ ಭಾರತೀಯನ ದೃಷ್ಟಿಕೋನದಲ್ಲಿ ಇಟ್ಕೊಂಡು ಸಂವಿಧಾನ ರಚನೆ ಮಾಡ್ತಕ್ಕಂಥದ್ದು. ಸಂವಿಧಾನದ ಅಡಿಯಲ್ಲಿ ಇವತ್ತು ಎಲ್ಲರಿಗೂ ನಮಗೆ ರಕ್ಷಣೆ ಸಿಕ್ಕಿದೆ. ಇವತ್ತು ಇವತ್ತು ನಿಜಕ್ಕೂ ಕೂಡ ವಿಶ್ವಸಂಸ್ಥೆಯವರು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಗೌರವಿಸಿದ್ದಾರೆ. ಇವತ್ತು ಯಾಕಂತ ಹೇಳಿದ್ರೆ, ಇವತ್ತು ಭಾರತದ ಒಂದು ಸ್ವತಂತ್ರದ ಪರಿಪೂರ್ಣತೆಯನ್ನು ಕೊಟ್ಟಂತಹ ವ್ಯಕ್ತಿ ಅಂತ ಹೇಳಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್. ಇವತ್ತು ಪ್ರಜಾಪ್ರಭುತ್ವ ನಿಜವಾಗೂ ನಮ್ಮ ಇಷ್ಟೊಂದು ವೈವಿಧ್ಯತೆಯ ನಡುವೆ ಪ್ರಜಾಪ್ರಭುತ್ವ ನಮ್ಮ ದೇಶದಲ್ಲಿ ಇದೆ ಅಂತ ಹೇಳಿದ್ರೆ ಅದಕ್ಕೆ ಸಂವಿಧಾನ ಕಾರಣ. ಇದೆ ಸಂವಿಧಾನ ಅಂತಕ್ಕಂಥದ್ದಿರಲಿಲ್ಲ, ನ್ಯಾಯ ಅಂತಕ್ಕಂಥದ್ದು ಇರಲಿಲ್ಲ ಅಂತ ಹೇಳಿದ್ರೆ, ನಮ್ಮ ಕರ್ತವ್ಯಗಳು ಇರಲಿಲ್ಲ ಅಂತ ಹೇಳಿದ್ರೆ, ಬಹುಶಃ ಪ್ರಜಾಪ್ರಭುತ್ವ ಕುಸಿದು ಹೋಗಿರೋದು. ಲಿಂಗಣ್ಣ ಅವ್ರು ಹೇಳ್ತಕ್ಕೆ ಬಹುಶಃ ಕತ್ತಿ ಇಟ್ಕೊಂಡು ಎಲ್ಲರೂ ಕತ್ತಿ ವರ್ಷೆ ಮಾಡಿ ನಾನು ಪ್ರಧಾನಿ ನಾನು ಮುಖ್ಯಮಂತ್ರಿ ಅಂತಕ್ಕಂಥ ನಿಟ್ಟಿನಲ್ಲಿ ಎಲ್ಲರೂ ಮುಂದೆ ಹೋಗಿರೋದು.
ಆದರೆ ಸಂವಿಧಾನ ಬಿಡ್ತಾ ಇಲ್ಲ ಅವಕಾಶ ಕೊಡ್ತಾ ಇಲ್ಲ ಎಲ್ಲರೂ ಸಂವಿಧಾನ ಬದ್ಧವಾಗಿ ಒಂದು ರಾಜ್ಯವನ್ನಾಗಿ ಮತ್ತೆ ರಾಷ್ಟ್ರವನ್ನಾಗಿ ಆಳ್ತಕ್ಕಂತ ಒಂದು ನಿಟ್ಟಿನಲ್ಲಿ ಕೆಲಸವನ್ನು ಕಾರ್ಯವೈಖರಿಯನ್ನು ಮಾಡಬೇಕಾಗಿದೆ ಮತ್ತೆ ರಕ್ಷಣೆ ನಮ್ಮೆಲ್ಲರ ಸಾಮಾನ್ಯರಿಗೂ ರಕ್ಷಣೆ ಕೊಡ್ತಕ್ಕಂಥದ್ದು ಇವತ್ತು ಸಂವಿಧಾನ ಇದೆ ಆದ್ರಿಂದ ಇವತ್ತು ಮಹಾನ್ ಪುರುಷನ ಇವತ್ತು ಹೆಸರಿನಲ್ಲಿ ತಾವು ಒಂದು ಸಂಘಟನಾ ಸಂಸ್ಥೆಯನ್ನು ತಾವೆಲ್ಲರೂ ಮಾಡಿದ್ದರಿಗಿಂತ ನಿಜಕ್ಕೂ ಕೂಡ ಶ್ಲಾಘನೀಯ ಇದು ಯಾಕಂತ ಹೇಳಿದ್ರೆ ಇವತ್ತು ಬಹಳಷ್ಟು ಇವತ್ತು ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಇವತ್ತು ದಲಿತರು ಇನ್ನು ಮುಂದೆ ಬರಬೇಕಾಗಿದೆ ಇವತ್ತು ಇವತ್ತು ಒಂದು ಉತ್ತಮ ಜಾತಿ ಒಂದು ಉತ್ತಮ ಜಾತಿ ಮೀಸಲಾತಿ ಯಾಕೆ ಕೊಟ್ಟರು ಅಂತಕ್ಕಂಥ ಒಂದು ಪ್ರಶ್ನೆ ಒಂದು ಉತ್ತಮ ಜಾತಿ ಸಹಸ್ರಾರು ವರ್ಷದಿಂದ ಈ ದೇಶದಲ್ಲಿ ಸಹಸ್ರಾರು ವರ್ಷದಿಂದ ಇನ್ನೊಂದು ಕೀಳು ಜಾತಿಗೆ ಅವರು ಶೋಷಣೆ ಮಾಡ್ತಕ್ಕಂಥ ಕಾರಣದಿಂದ ಅವರು ಕೊಟ್ಟಂಥ ಕೊಡುಗೆ ಆಗಲಿ ಅದು ಕೊಟ್ಟ ಕರ್ತವ್ಯ ಅಲ್ಲ ಕೊಡುಗೆ ಅಲ್ಲ ಕರ್ತವ್ಯ ಅಲ್ಲ ಅದು ಪ್ರಾಯಶ್ಚಿತ ಅಂತ ಹೇಳ್ಬಿಟ್ಟು ನಾನು ಹೇಳಿ ಬಯಸ್ತೀನಿ ಮೀಸಲಾತಿ ಅನ್ನೋದು ಉತ್ತಮ ಕುಲದವರು ಒಂದು ಕೆಳಮಟ್ಟದ ಕುಲದವರಿಗೆ ಅವರು ಮಾಡಿದಂಥ ಶೋಷಣೆಗೆ ಇವತ್ತು ನಾವೆಲ್ಲರೂ ಅದು ಪ್ರಾಯಶ್ಚಿತ ನಿಜವಾಗಿ ಯಾಕಂದ್ರೆ ಆ ಒಂದು ಸಂಕಷ್ಟ ಮತ್ತೆ ಆ ಒಂದು ಶೋಷಣೆ ಅವ್ರು ಏನು ಎದುರಿಸ್ತಾ ಒಂದು ಸಹಸ್ರಾರು ವರ್ಷಗಳಿಂದ ಅದಕ್ಕೆ ನಿಜವಾಗ್ಲೂ ಕೂಡ ಅವ್ರಿಗೆ ಸಿಕ್ಕಬೇಕಾದಂತ ಪ್ರತಿಫಲ ಇವತ್ತು ಸಂವಿಧಾನ ಡಾಕ್ಟರ್ ಬಾಬಾಸಾಹೇಬ್ ಅಂಬೇಡ್ಕರ್ ಮೂಲಕ ಇವತ್ತು ಎಲ್ಲರಿಗೂ ಕೂಡ ಇವತ್ತು ಕಲ್ಪಿಸಿದೆ ಇವತ್ತು ಆ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಯುವಕರೇನಿದ್ದೀರಿ ಬರೀ ಒಂದು ತೋರಿಕೆಗೋಸ್ಕರ ಒಂದು ಸಂಘಟನೆ ಸಂಸ್ಥೆ ಸಂಘಟನೆ ಗ್ರಾಮೀಣ ಅಭಿವೃದ್ಧಿ ಸಂಘಟನೆ ಅಂತ ಹೇಳ್ಬಿಟ್ಟು ಮಾಡ್ಕೋಬೇಡಿ ದಯಮಾಡಿ ತಾವೆಲ್ಲರೂ ಸಕ್ರಿಯವಾಗಿ ಪಾಲ್ಗೊಂಡು ಈ ದೇಶದ ಈ ಒಂದು ರಾಜ್ಯದ ತಮ್ಮ ದಲಿತರ ಒಂದು ದೇವುದ್ದೇಶಗಳೇನಿದೆ ಒಂದು ಅಭಿವೃದ್ಧಿಗೋಸ್ಕರ ಅಭಿವೃದ್ಧಿ ಪರಕ್ಕೋಸ್ಕರ ತಾವೆಲ್ಲರೂ ಹೋರಾಡಬೇಕಾಗಿದೆ ನಾನು ನಿಜಕ್ಕೂ ಕೂಡ ಬಹಳ ಬಹಳ ತಡವಾಗಿದೆ ಯಾಕಂದ್ರೆ ಇವತ್ತು ನಮ್ಮ ರಂಗನಾಥ ಶ್ರೀಧರ್ ಶಿರಾದಲ್ಲಿ ಇವತ್ತು ಪಂಚಮುಖಿ ಸ್ವಸಹಾಯ ಸಂಸ್ಥೆ ಅಂತ ಹೇಳ್ಬಿಟ್ಟು ಒಂದು ಮಹಿಳಾ ಸಂಸ್ಥೆ ಸುಮಾರು 20 ಜನ ದೈಹಿಕ ಮಹಿಳೆಯರು ಎಲ್ಲರೂ ಒಟ್ಟಿಗೆ ಸೇರಿ ಇವತ್ತು ಒಂದು ಸಂಘಟನಾ ಸಂಸ್ಥೆ ಒಂದು ಸ್ವಸಹಾಯಕ ಸಂಸ್ಥೆಯನ್ನು ಮಾಡಿ ಒಂದು ನ್ಯಾಯಬೆಲೆ ಅಂಗಡಿಯನ್ನು ಇವತ್ತು ಉದ್ಘಾಟನೆ ಮಾಡಿದ್ವಿ ಇವತ್ತು ನಿಜಕ್ಕೂ ಕೂಡ ಕರ್ನಾಟಕದಲ್ಲಿ ಪ್ರಪ್ರಥಮ ಬಾರಿ ಇದು ಪ್ರಪ್ರಥಮವಾಗಿ ಸಂಪೂರ್ಣ 20 ಜನ ಮಹಿಳೆಯರು ಎಲ್ಲರೂ ದಲಿತರು ಎಲ್ಲರೂ ದಲಿತರು ಸೇರಿ ಇವತ್ತು ಉದ್ಘಾಟನೆ ಮಾಡಿದ್ವಿ ಪ್ರಪ್ರಥಮ ನಡೆದಿರೋದು ಕರ್ನಾಟಕದಲ್ಲಿ ಇವತ್ತು ಅದರಿಂದ ಅದು ಉದ್ಘಾಟನೆಯಲ್ಲಿ ಬಹಳ ವೇಳೆ ಆಯಿತು ಬಹಳ ಜನ ಅಲ್ಲಿ ಸಂಘಟಿಸಿದರು ಅಲ್ಲಿ ಕಾರ್ಯಕ್ರಮ ನಡೆಸಿದವರು ಎಲ್ಲರೂ ಬಹಳ ಜನ ಭಾಗವಹಿಸಿದ್ರು ಅದೇ ರೀತಿಯಲ್ಲಿ ಇವತ್ತು ಸರ್ಕಾರಿ ಆಸ್ಪತ್ರೆ ಕೂಡ ಒಂದು ಕಾರ್ಯಕ್ರಮ ಇವತ್ತು ಇವತ್ತು NSS ಡೇ ಇವತ್ತು ನ್ಯಾಷನಲ್ ಸರ್ವಿಸ್ ಸ್ಕೀಮ್ ಅಂತ ಹೇಳ್ಬಿಟ್ಟು ಏನೇಳ್ತೀವಿ ರಾಷ್ಟ್ರೀಯ ಯೋಜನೆ ಅದು ಒಂದು ದಿನ ಇವತ್ತು ಅದರಿಂದ ಬಹಳ ತಡ ಆಯಿತು ಮತ್ತೊಮ್ಮೆ ಇನ್ನೂ ಪರಮಪೂಜ್ಯರು ಮಾತಾಡೋರಿದ್ದಾರೆ ಇನ್ನೂ ಅನೇಕರು ಮಾತಾಡೋರಿದ್ದಾರೆ ಅದರಿಂದ ನಾನು ಹೆಚ್ಚು ಸಮಯ ತಗೊಳ್ಳೋದಾದರೆ ನಮ್ಮ ಯುವಕರು ಏನಿದ್ದಾರೆ ಮತ್ತೊಮ್ಮೆ ಆಗಲೇ ನಿಂಗಣ್ಣವ್ರು ಹೇಳ್ದಂಗೆ ತಾವೆಲ್ಲರೂ ಒಗ್ಗಟ್ಟಿದಾರೆ ಆ ಒಗ್ಗಟ್ಟಿನಿಂದ ತಮ್ಮ ಅಭಿವೃದ್ಧಿಗೆ ತಮ್ಮ ಒಂದು ಗ್ರಾಮದ ಅಭಿವೃದ್ಧಿಗೆ ತಮ್ಮ ಒಂದು ಸಮುದಾಯದ ಅಭಿವೃದ್ಧಿಗೆ ಹೋರಾಟವನ್ನು ಮಾಡಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಇತರೆ ಜನಾಂಗದ ಜೊತೆಯಲ್ಲಿ ತಾವು ಮುಂಚೂಣಿಯಲ್ಲಿ ನಿಲ್ಲಬೇಕು ಈ ಒಂದು ದೇಶದ ಏಕತೆ ಅಂತಂದು ಏನಿದೆ ಏಕತೆ ಯಾವಾಗ ಪ್ರದರ್ಶನವಾಗುತ್ತೆ ಅಂತ ಹೇಳಿದ್ರೆ ಎಲ್ಲ ಸಮಾಜವನ್ನು ಒಟ್ಟಿಗೆ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಮತ್ತು ಸಾಮಾಜಿಕವಾಗಿ ಮುಂದೆ ನಿಂತಾಗ ಮಾತ್ರ ಒಟ್ಟಿಗೆ ನಿಂತಾಗ ಮಾತ್ರ ಏಕತೆ ಅನ್ನೋದು ನಮ್ಮ ದೇಶದಲ್ಲಿ ಪ್ರದರ್ಶನವಾಗುತ್ತೆ ಅದರಿಂದ ತಾವೆಲ್ಲರೂ ಕೂಡ ಅದಕ್ಕೆ ಒಂದು ನಿಟ್ಟಿನಲ್ಲಿ ಆ ಒಂದು ದೇವೋದ್ದೇಶ ಇಟ್ಕೊಂಡು ಕೆಲಸ ಮಾಡಬೇಕು ಅಂತಕ್ಕಂಥ ಮಾತನ್ನು ಕೇಳ್ತಾ ನಾನೊಂದು ಸುಸಂದರ್ಭದಲ್ಲಿ ಬರವಾಡಿಕೊಂಡು ಎರಡು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಆಯೋಜಿತರಿಗೂ ಮತ್ತು ಗ್ರಾಮಸ್ಥರಿಗೂ ಮತ್ತು ಎಲ್ಲರಿಗೂ ವಂದಿಸುತ್ತಾ ಹಿರಿಯರಿಗೂ ಮತ್ತು ಎಲ್ಲ ಗಡಿಯಾದಿ ಗಡಿಯರಿದ್ದಾರೆ ಎಲ್ಲರಿಗೂ ವಂದಿಸುತ್ತಾ ನಾನು ಎರಡು ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್ ಜೈ ಭಾರತ್. ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ ನಿಮ್ಮೂರಿಗೆ ಸಂಬಂಧ ಬೆಳೆಸೋದಕ್ಕೆ ಆತೊರಿಬೇಕು ಎಲ್ಲ ಜಾತಿಯು ಆ ರೀತಿ ಮುಂದಾಗ ಅದಕ್ಕೆ ಯಾಕೆ ಹೇಳ್ತೀನಿ ಅಂತಂದ್ರೆ ಉತ್ತರ ಪ್ರದೇಶದಲ್ಲಿ ಒಂದು ಸರ್ಕಾರದಲ್ಲಿ ಈ ಅಂಬೇಡ್ಕರ್ ಕಾನೂನಿನಗಳನ್ನ ಮಾಡ್ತಾರೆ ಎಲ್ಲ ಜಾತಿಯವರು ಅದರಲ್ಲಿ ನೋಡಿ ಸ್ಕೂಲು ಶಾಲೆ ಬ್ಯಾಂಕು ಆಸ್ಪತ್ರೆ ಬಹಳ ಅದ್ಭುತವಾದಂಥ ಚರಂಡಿ ವ್ಯವಸ್ಥೆ ಅಲ್ಲಿ ಗ್ಯಾಸ್ಗೆ ಪ್ರತಿಯೊಂದಕ್ಕೂ ಅವಕಾಶ ಮಾಡಿಕೊಟ್ಟಿರ್ತಾರೆ ಯಾರೋ ಹೆಣ್ಮಕ್ಳು ಹೊರಗಡೆ ಹೋಗಂಗಿಲ್ಲ ಇವತ್ತು ಚಂಬಿಡ್ಕೊಂಡು ಹೊರಗಡೆ ಹೋಗೋದು ಇಂಥ ವ್ಯವಸ್ಥೆ ಇದ್ರು ಆ ಒಂದು ವ್ಯವಸ್ಥೆನ ತಂದಾಗ
ಯಾವೇ ಹಳ್ಳಿಗಳಲ್ಲಿ ಆ ಕಾರ್ಯಕ್ರಮ ಆಗ್ತದೆ ಆ ಊರಿಗೆ ಹೆಚ್ಚು ಜನ ಸಂಬಂಧ ಬೆಳೆಸೋದಕ್ಕೆ ಬಹಳ ಪ್ರಯತ್ನಗಳು ಮಾಡ್ತಾರೆ ಆದರೆ ದುರಂತ ಏನು ಅಂತಂದ್ರೆ ಈಗ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷದ ಹಿಂದೆ ಒಂದು ಇಪ್ಪತ್ತೈದು ವರ್ಷದ ಹಿಂದೆ ಸ್ಕ್ಯಾನಿಂಗ್ ಏನ್ ಬಂತು ಆ ಸ್ಕ್ಯಾನಿಂಗ್ ನೋಡಿ ಹೆಣ್ಮಕ್ಳು ಮದುವೆ ಮಾಡೋದೇ ಕಷ್ಟ ಕಣಪ್ಪ ಕೊಟ್ರೆ ಯಾವನ ವರದಕ್ಷಿಣೆಯಿಂದ ಸುಟ್ಟಾಕ್ಬಿಡ್ತಾರೆ ಹೆಣ್ಣನ್ ಮಕ್ಳು ಕೊಲೆ ಮಾಡಿಬಿಡ್ತಾರೆ ಅಂತ ಹೇಳಿ ಆ ಹೆಣ್ಮಕ್ಳನ್ನೇ ತಿಳಿಸ್ಬಿಟ್ರು ಡಾಕ್ಟರ್ ಸಾಹೇಬ್ರಿಗೆ ಗೊತ್ತಿದೆ ಈ ಕೆಲವು ಜಾತಿಗಳಲ್ಲಿ ಎಣ್ಣೆ ಸಿಗ್ತಾ ಇಲ್ಲ ಇದು ಪರಿಸ್ಥಿತಿ ಆದ್ರೂ ಈ ಒಂದು ಅಭಿವೃದ್ಧಿ ಆದ್ರೆ ನಿಮ್ಮೂರಿಗೆ ಒಂದು ಸಂಬಂಧಗಳು ಹೆಚ್ಚಾಗ್ಬೋದು ಡಾಕ್ಟರ್ ಇಂಜಿನಿಯರ್ಸ್ಗೆ ಫಾರಿನ್ ನಲ್ಲಿ ಇರ್ತಕ್ಕಂಥವ್ರಿಗೆ ಹೆಣ್ಣು ಸಿಗ್ತಾ ಇಲ್ಲ ಇದು ಇರ್ತಕ್ಕಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೆಣ್ಮಕ್ಳಿಗೋಸ್ಕರನೇ ರಾಜೀನಾಮೆ ಕೊಟ್ಟು ಹೋದಂತವ್ರು ಈಗ ಅವನು ಬ್ಲೂ ಫಿಲಂ ನೋಡ್ತಿರ್ಲಿ ವಿಧಾನಸೌಧದಲ್ಲಿ ಕುತ್ಕೊಂಡು ಅವನು ಈ ದೇಶದ ಮುಖ್ಯಮಂತ್ರಿನೂ ಆಗ್ಬೋದು ಪ್ರಧಾನಮಂತ್ರಿನೂ ಆಗ್ಬೋದು ಅಂತ ಸ್ಥಿತಿ ಈ ದೇಶದಲ್ಲಿ ಅದಕ್ಕೋಸ್ಕರ ಅಷ್ಟು ಸುಲಭ ಅಲ್ಲ ಈಗ ಜಂಗಮರಾಮುಳ್ಳಿ ಅವರು ಏಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಕನಸಿನ ಭಾರತ ಇದಾಗಿರ್ಲಿಲ್ಲ ಒಂದು ನೀವು ಅಭಿವೃದ್ಧಿ ಆಗ್ಬೇಕು ಅಂತ ಅಂತಂದ್ರೆ ಏನೇ ಕಷ್ಟಪಟ್ಟು ಅಭಿವೃದ್ಧಿ ಆಗ್ಬೋದು ನಿಮ್ ಸಣ್ಣ ಪುಟ್ಟ ಜಮೀನು ಇದ್ರೆ ಒಂದು ಇಪ್ಪತ್ತು ವರ್ಷ ಗಿಡ ಬೆಳೆಸಿದ್ರೆ ಒಂದು ಇಪ್ಪತ್ತು ವರ್ಷದಲ್ಲಿ ನೀವು ಚೆನ್ನಾಗಿ ಮಂತಂದವರೆಲ್ಲ ಚೆನ್ನಾಗಿರ್ಬೋದು ಯಾಕೆ ನಮ್ಮ ಕೈಯಲ್ಲಿ ತೆಂಗಿನ ಗಿಡ ಹಾಕಕ್ಕಾಗಲ್ಲ ನಾವು ಉಳಿಯ ಸೈಡ್ನವರಾದ್ರೆ ಚಿಕ್ಕನಹಳ್ಳಿ ಸೈಡ್ನವರಾದ್ರೆ ಒಂದು ಐದು ತೆಂಗಿನ ಗಿಡ ಹಾಕೋಬಹುದು ಇದು ಪರಿಸ್ಥಿತಿ ಹಂಗಿಲ್ಲ ಆದ್ರೆ ನಮ್ಮನ್ನ ಆಳ್ವಿಕೆ ಮಾಡಿದಂಥವ್ರು ಒಂದು ನೀರಾವರಿ ಸೌಲಭ್ಯಗಾಗ್ಲಿ ಇದೆಲ್ಲ ಮಾಡಿದ್ರೆ ಒಂದ್ ರೀತಿ ಒಂದು 50% ಅಂಬೇಡ್ಕರ್ ಭಾರತ ಶುರುವಾಗೋದು ಅದಕ್ಕೋಸ್ಕರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೆಣ್ಮಕ್ಳಿಗೆ ಸಮಾನತೆ ತರಬೇಕು ಅಂತೇಳಿ ಹಿಂದೂ ಕೊಡುಬಿಲ್ನ ಮಾಡ್ತಾರೆ ಮಂಡಿಸಿದಾಗ ಅದನ್ನ ಸಂಪೂರ್ಣ ನಿರಾಕರಿಸ್ತಾರೆ ಯಾಕೆ ಅಂತಂದ್ರೆ ಅವತ್ತಿನ ಕಾಲಕ್ಕೆ ಎಲ್ಲ ಹೆಣ್ಮಕ್ಳೆಲ್ಲ ಮೂಲೆಯಲ್ಲಿ ಇರಬೇಕು ಅವ್ರ ಕಸ ಗುಡಿಸೋದಕ್ಕೆ ಅಡಿಗೆ ಮನೆಗೆ ಮಾತ್ರ ಸೀಮಿತ ಅಂತಕ್ಕಂತ ಒಂದು ಸಮಾಜ ಇರ್ತದೆ ಅದು ಸಂಪೂರ್ಣ ಎಲ್ಲ ಮೇಲ್ಜಾತಿಯವರು ವಿದ್ಯಾವಂತರು ಎಲ್ಲ ನಿರಾಕರಿಸ್ತಾರೆ ಆಗ ನಿರಾಕರಿಸಿದ ವಿಧಿ ಇಲ್ಲ ನೆಹರುಗೆ ಏನಿತ್ತೋ ಗೊತ್ತಿಲ್ಲ ಯಾಕೆಂದ್ರೆ ಅವರು ಆ ರೀತಿ ಇರಲಿಲ್ಲ ಅನ್ಸುತ್ತೆ ನಾನೇನು ಕಾಂಗ್ರೆಸ್ನವನಲ್ಲ ಯಾಕೆಂದ್ರೆ ಅವ್ರಿಗೆ ವರದಕ್ಷಿಣೆಯಲ್ಲಿ ಓದಿದ್ದು ಭೇದ ಭಾವ ಅನ್ನೋ ಬಗ್ಗೆ ಅವ್ರಿಗೆ ಚೆನ್ನಾಗಿ ಗೊತ್ತಿತ್ತು ಏನು ಇಲ್ಲ ಹೆಣ್ಣು ಗಂಡು ಅನ್ನೋದೊಂದು ಬಿಟ್ರೆ ಅಂತ ಅವ್ರಿಗಿದ್ದಿದ್ದು ಒಂದು ಮಗಳು ಆದ್ರೆ ಈ ಒಂದು ಹೇಗೆ ಹಿಂದೂ ಕೋಡ್ ಬಿಲ್ನ ನಿರಾಕರಿಸಿದ್ರು ಅಂದ್ರೆ ಇವಾಗ ಏನು ಇವಾಗ ನೀವು ಕೇಸ್ ಕೀಸ್ ಹಾಕೊಂಡು ಇವಾಗ ಹೆಣ್ಮಕ್ಳೆಲ್ಲ ಅಪ್ಪನ ಆಸ್ತಿಯಲ್ಲಿ ಭಾಗ ತಗೊಳ್ಳೋದಕ್ಕೆ ಸೈಟು ಮನೆ ಒಡವೆ ಜಮೀನುಗಳಲ್ಲಿ ತೋಟಗಳಲ್ಲಿ ಹೆಂಗೆ ಅಪಾರ್ಟ್ಮೆಂಟ್ಗಳಲ್ಲಿ ಹೆಂಗೆ ಭಾಗ ತಗೊಳ್ಳೋದಕ್ಕೆ ಹೋಗ್ತೀರಾ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಕಾಲಕ್ಕೆ ಅವರು ಲೋಕಸಭೆಯಲ್ಲಿ ಮಂಡಿಸಿದಂತ ಕಾನೂನು ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ ಇದು ಜನಪರ ಧ್ವನಿ